ಶೆಟ್ಟರ್ ಅವರನ್ನ ಎಂಎಲ್ಸಿ ಮಾಡಿದಿರಿ. ಇತ್ತಲ ಕಡೆ ಸಂತೋಷ್ ಲಾಡ್ ಅವರು ಸಚಿವರಿದ್ದಾರೆ, ವಿನಯ್ ಕುಲಕರ್ಣಿ ಕೂಡ ಶಾಸಕರು, ಬಹಳ ಕಾಂಗ್ರೆಸ್ ಪ್ರಬಲವಾಗಿದೆ ನಿಮ್ಮ ಜಿಲ್ಲೆನಲ್ಲಿ. ನೀವೆಲ್ಲ ಅತಿ ಹೆಚ್ಚು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀರಿ. ಸೊ ಓಕೆ, ವಿಧಾನಸಭೆ ಚುನಾವಣೆಯಲ್ಲಿ ಓಟ್ ಹಾಕ್ತಂಥ ಜನ ಲೋಕಸಭೆಯಲ್ಲಿ ಕೂಡ ಕಾಂಗ್ರೆಸ್ ಕಾಲ ದಿಸೆಯಲ್ಲಿ ಕೈ ಹಿಡಿತಾರೆ. ಯಾಕಂದ್ರೆ ನೀವು ಒಂದು ರೀತಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರಾಷ್ಟ್ರ ದೇಶ ಅಂತೇನೋ ಅವ್ರು ನೋಡ್ತಾರೆ, ಏನೋ ಲೆಕ್ಕಾಚಾರ ಹಾಕ್ತಾರೆ. ಡೆವಲಪ್ಮೆಂಟ್ ಮಾಡಿಲ್ಲ, ಬರೀ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಇವೆಲ್ಲ ಹೇಳ್ತಾ ಇದ್ದೀರಿ. ಧಾರವಾಡ ಮಂದಿ ಇವನ್ನ ಅರ್ಥ ಮಾಡ್ಕೋತಾರೇನು? ತುಂಬ ಪ್ರಬುದ್ಧರು, ತುಂಬ ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈಡಲ್ ಗೆಲ್ಸೋ ಅಷ್ಟು ಮಟ್ಟಿಗೆ ಪ್ರಬುದ್ಧರು. ಹೌದು, ಪ್ರೂವ್ ಮಾಡ್ತಾರೆ ನೋಡಿ. ಎಸ್, ಸರ್ಕಾರ ಬಂದು 3 ತಿಂಗಳಾಗಲಿಲ್ಲ, ಆಗ್ಲೇ ಈ ಸರ್ಕಾರದ ಮೇಲೆ ಒಂದಷ್ಟು ಆರೋಪ ಬರ್ತಿದೆಯಲ್ಲ, ಪರ್ಸೆಂಟೇಜ್ ಅವು ಇವು ಅಂತ ಹೇಳ್ತಿದಾರಲ್ಲ, ಏನು ಕತೆ ಅಂತ ರಾಜ್ಯಪಾಲರಿಗೆ ಲೆಟರ್ ಸರಿಯಿಲ್ಲ. ಓಕೆ, ಅಲಿಗೇಷನ್ಸ್ ಆರ್ ಕ್ವೈಟ್ ಕಾಮನ್, ಅಪಮಾನನೇ ನಾವು ಗೌರವ ಅಂತ ತಗೋಬೇಕು. ಅಲಿಗೇಷನ್ಸ್ಗೆ ಯಾವ ಡಾಕ್ಯುಮೆಂಟ್ಸು ಇಲ್ಲ, ಏನೋ ಪೇಪರಲ್ಲಿ ಪ್ರೆಸ್ಸಲ್ಲಿ ಬಂದು ಕುಂತ ಹೇಳಿದ್ರೆ ದಾಖಲಾತಿ ತಗೋಬನ್ನಿ ಅಂತ ಹೇಳ್ತೀವಿ, ತಗೋಬನ್ನಿ ಪ್ರೂವ್ ಮಾಡಿ ಅಂತ ಹೇಳ್ತೀರಿ. ಒಂದು ಇಂಚ್ ಆಫ್ ಇನ್ 40% ಅಂತ ಬಂದಾಗಲೂ ಡಾಕ್ಯುಮೆಂಟ್ ಕೊಡಲಿಲ್ಲ ನೀವು ಅಂತ ಹೇಳ್ತಾರೆ. ಸಂತೋಷ್ ಭರತ್ ಸತ್ನಲ್ಲ, ನನಗೆ 40% ಕೇಳಿದ್ರು ಈಶ್ವರಪ್ಪ. ಆರೋಪ ಅದ, ಆರೋಪ ಇಲ್ಲಿ ಅವ್ನು ಜೀವ ಕೊಟ್ಟಲ್ಲ ಸರ್, ಯಾರ ಸತ್ತೋಗ್ತಾರ ಆರೋಪ ಕೊಡೋರಿದ್ರೆ? ಹೆಂಡತಿ ಮಕ್ಕಳು ತಾಯಿನ ಬಿಟ್ಟು ಸತ್ತೋದಲ್ಲ, ಹಾಕಿರೋ ಕೆಲಸಕ್ಕೆ ಕಾಮಗಾರಿ ಇಲ್ಲದೆ 40% ದುಡ್ಡು ಕೇಳಿದ್ಕೆ ಸತ್ತೋದಲ್ಲ. ಈ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನು ದಯಾಮರಣಕ್ಕೆ ಅರ್ಜಿ ಕೊಡ್ತಲ್ಲ, ಈ ಮತ್ತೆ ಅವರೇ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಾವ್ರೀಗ ಉಳಿದವರು? ಯಾವ ಅಲಿಗೇಷನ್ ಇಲ್ಲ, ಏನು ಕಾಂಗ್ರೆಸ್ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಿ ಜೆ ಪಿ ಅವರು ಕರೆಸಿ ಕುಂಡ್ರಿಸಿ ಮಾತಾಡ್ತಾರೆ. ಅಲ್ಲೂ ಡೀಲ್ ಮಾಡ್ತಾವ್ರಾ?